ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಅಂಡ್ ತುಂಬಾ ಖುಷಿ ಆಗ್ತಿದೆ, ಬಹಳ ದಿನಗಳ ನಂತರ ನಾನು ಇವತ್ತು ಲೈವ್ ಬಂದಿದ್ದೀನಿ ನಿಮ್ ಒಟ್ಟಿಗೆ ಮಾತಾಡಕ್ಕೆ. ಪ್ಲೀಸ್ ಕೇಳಿ, ಅಂಡ್ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಆನ್ಸರ್ ದೆಮ್. ಸೊ ಈಗಾಗಲೇ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ, ಐ ವಿಲ್ ಜಸ್ಟ್ ಗೋ ಬ್ಯಾಕ್ ಸ್ಕ್ರೋಲ್ ಅಂಡ್ ಆನ್ಸರ್ ಒನ್ ಬೈ ಒನ್. ಓಕೆ, ಹಾಯ್ ಹಲೋ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ, ನೋ ಪ್ರಾಬ್ಲಮ್. ಸೇ ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾನು ಕೇಳ್ಬೋದು, ನಾಟ್ ಅ ಪ್ರಾಬ್ಲಮ್. ವೇರ್ ಇಸ್ ರಾಯನ್? ರಾಯನ್ ಒಳಗಿದ್ದಾನೆ, ಯಾಕಂದ್ರೆ ಅವನನ್ನ ಇಲ್ಲಿ ಕೂಡಿಸ್ಕೊಂಡೆ ನನಗೆ ನಿಮ್ಮ ಹತ್ರ ನೆಮ್ಮದಿಯಾಗಿ ಮಾತಾಡಕ್ಕಂತ ಅಂದ್ಬಿಡಲ್ಲ. ಓಕೆ, ಲೆಟ್ ಸಿ. ಹಾಯ್ ತನು, ವಿತ್ ಯುವರ್ ಬಿಲ್. ಐ ಥಿಂಕ್ ಸಿ ಮೋರ್ ದೆನ್ ಒಂದು ಜಸ್ಟ್ ಶೇರಿಂಗ್ ದ ಸ್ಟೇಜ್ ಅನ್ನೋದಕ್ಕಿಂತ ನನಗೆ ವೈ ಡಾನ್ಸಿಂಗ್ ಚಾಂಪಿಯನ್ ಇಸ್ ವೆರಿ ಸ್ಪೆಷಲ್ ಟು ಮೀ ಅಂದ್ರೆ, ನನ್ನ ಕುಟುಂಬದಿಂದ ನನಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವ್ಯಕ್ತಿಗಳಂದ್ರೆ ಡೆಫಿನೆಟ್ಲಿ ನಮ್ಮ ತಂದೆ ತಾಯಿ ರಾಯನ್, ಅಂಡ್ ಆಫ್ ಕೋರ್ಸ್ ಮೈ ಬ್ರದರ್ ಇನ್ ಲಾ ಧ್ರುವ. ಯಾಕೆಂದ್ರೆ ಇವರಿಷ್ಟು ಜನ ದೇ ಆರ್ ಆಲ್ವೇಸ್ ಬೈ ಮೀ ಅಂಡ್ ದೇ ಆಲ್ವೇಸ್ ವಾಂಟ್ ದ ಬೆಸ್ಟ್ ಫಾರ್ ಮೀ. ಸೊ ಅವರೆಲ್ಲ ಶೋಗ್ ಬಂದಾಗ ಆ್ಯಂಡ್ ವೆನ್ ದೇ ಆರ್ ದೇ ವಿತ್ ಮೀ, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ನನ್ನ ಜೊತೆ ಶೋನ ಎಂಜಾಯ್ ಮಾಡಿ, ದ ಮಿಯರ್ ಐ ಥಿಂಕ್ ದ ಹ್ಯಾಪಿನೆಸ್ ಆಫ್ ಸಿಟ್ಟಿಂಗ್ ಅಂಡ್ ಟಾಕಿಂಗ್. ಇವಾಗ ನನ್ನ ಕೂತು ಧ್ರುವನ್ ಜೊತೆ ಆಗಿರಲಿ, ನಮ್ಮ ತಂದೆ ತಾಯಿ ಜೊತೆ ಆಗಿರಲಿ, ನನ್ನ ಕೂತು ಶೋ ಬಗ್ಗೆ ಅವ್ರ ಹತ್ರ ಮಾತಾಡಿ, ನನ್ನ ಪ್ರೀತಿಯ ಕಂಟೆಸ್ಟೆಂಟ್ಸ್ನ ಅವ್ರು ನೋಡಿ ಅವ್ರವ್ರ ಬಗ್ಗೆ ಹೊಗಳಿದಾಗ ಐ ಥಿಂಕ್ ದೇರ್ ಇಸ್ ನಥಿಂಗ್ ಲೈಕ್ ಇಟ್. ಸೊ ನನ್ನ ಒಂದು ಹೊಸ ಮನೆಗೆ ಇವ್ರನ್ನೆಲ್ಲಾರನು ಕರ್ಕೊಂಡ್ಬಂದಿರೋಂತ ನನಗೆ ಸಂತೋಷ ಇದೆ. ಸೊ ಡೆಫಿನೆಟ್ಲಿ ದಿ ಎಕ್ಸ್ಪೀರಿಯನ್ಸ್ ವಾಸ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಯಾರ್ ನನ್ನನ್ನ ರಾಯನ್ನ ಗೊತ್ತಿಲ್ಲ ನನಗೆ, ನನ್ನನ್ನ ಕೇಳ್ತಿದ್ರೆ ಆಬ್ವಿಯಸ್ಲಿ ಕುಟುಂಬ ಅಂತ ಕರೀತಾರೆ, ಆ್ಯಂಡ್ ರಾಯನ್ನ ರಾಯನ್.